ಹರೀಶ ವಯಸ್ಸು 36. ಕತೆ ಹುಟ್ಟಿದೆ ನನ್ನ ಕಜಿನ್ ನಿಂದ. ಅವನಿಗೀಗ 37 ವರ್ಷ, ಬರೋ ತಿಂಗಳು ಮದುವೆ. ಸೊ ನಾವು ದಕ್ಷಿಣ ಕನ್ನಡ ಅಂದ್ರೆ 100 ರಿಂದ 150 ತಂಡ ತುಳು ನಾಟಕ ಮಾಡ್ತದೆ. ಬಹುಶಃ ನಿಮ್ಗೆ ಅದ್ರ ಇನ್ಫಾರ್ಮೇಶನ್ ಇದೆಯೋ ಅಲ್ವಾ? ವೃತ್ತಿಪರ ನಾಟಕ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರಿದೆ. ತುಳು ರಂಗಭೂಮಿ ತುಂಬಾ ಶ್ರೀಮಂತವಾಗಿದೆ. ಅದರಲ್ಲಿ ನಮಗೆ 90% ತಮ್ಮ 92-99% ಎಲ್ಲ ನಾಟಕಗಳು ಹ್ಯೂಮರಸ್ ಕಾಮಿಡಿ. ಸೊ ಅದೇ ಒಂದು ನಾನು ಸಣ್ಣದರಿಂದ ನೋಡಿ ಬೆಳೆದಂತ ಮನುಷ್ಯ ಆದ ಕಾರಣ ನನಗೆ ಒಂದು ಇನ್ಸ್ಪಿರೇಷನೇ ತುಳು ರಂಗಭೂಮಿ. ಅಲ್ಲಿ ಬರುವಂತ ಏನು ಆ ಒಂದು ನಮ್ಮ ಓಲ್ಡ್ ಒಂದು ನಾಟಕ ಸ್ಟೈಲ್ ಇತ್ತು. ಬಹುಶಃ ಅದು ಈಗ ಹೆಚ್ಚಿನವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಪರದೆ ನಾಟಕ ಅಂತ ನಾವು ಹೇಳ್ತೇವೆ. ಅದು ಹಳೆಯ ರಂಗಭೂಮಿ. ಅದರಲ್ಲಿ ಒಂದು ಬೀದಿ ಸೀನ್ ಬರ್ತದೆ, ಒಂದು ಮನೆ ಸೀನ್ ಬರ್ತದೆ. ಸೊ ಮನೆ ಬರುವಾಗ ಅದರಲ್ಲಿ ಸೀರಿಯಸ್, ಬೀದಿ ಬರುವಾಗ ಕಾಮಿಡಿ. ಸೊ ಅಂತ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿ ನಾನು ಈ ಹರೀಶ ವಯಸ್ಸು 36 ಚಿತ್ರವನ್ನು ಮಾಡಿದ್ದೇನೆ. ಮೊದಲೇ ನನ್ನ ಹೆಸರು ಯೋಗೀಶ್ ಶೆಟ್ಟಿ ಅಂತ ನೀವು ಹೇಳಿದ್ರಿ, ನನಗೆ ಹೆಮ್ಮೆ ಇದೆ. ನಾನು ಕಾಸರಗೋಡಿನ ಮಂಜೇಶ್ವರದವ, ಗಡಿನಾಡ ಕನ್ನಡಿಗ. ನಾನು ವೃತ್ತಿಯಲ್ಲಿ ಒಬ್ಬ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್, ಈಗಲೂ ಕೆಲಸ ಮಾಡ್ತೇನೆ, ಇಲ್ಲಾಂದ್ರೆ ಮನೆಯಲ್ಲಿ ಇರಕ್ ಬಿಡಲ್ಲ. ಇವರು ಮದುವೆ ಬಗ್ಗೆ ಹೇಳಿದ್ರು. ನನಗೆ ಫಸ್ಟ್ ಕತೆ ಹೇಳಬೇಕಾದ್ರೆ ಮದುವೆ ಆಗಿರ್ಲಿಲ್ಲ, ಐ ಮೀನ್ ಫಸ್ಟ್ ಥ್ರೆಡ್ ಹೇಳಬೇಕಾದ್ರೆ ಮದುವೆ ಆಗಿರ್ಲಿಲ್ಲ. ನೀವು ಏಜ್ ಕೇಳಿಬಿಡಿ ದಯವಿಟ್ಟು. ಇಮಿಡಿಯೇಟ್ ಆಲೋಚನೆ ಬಂತು, ನನಗೆ ಮದುವೆ ಆಗ್ಬೇಕಲ್ಲ ಅಂತ. ನಾಟಕ ಯಕ್ಷಗಾನ ಇದೆಲ್ಲ ಮಾಡ್ತಾ ಇದ್ದೆ, ಕೆಲಸದ ಮೇಲೆ ಇದ್ದೆ. ಒಂದು ಕೆಲಸ ಬಂದ್ರೆ ಅದ್ರ ಹಿಂದೆ ಓಡ್ತಾ ಇರೋನು. ನನಗೆ ಮೊದಲಿಂದ ತುಂಬಾ ಕಾನ್ಫಿಡೆನ್ಸ್ ಇರಲಿಲ್ಲ, ಯಾವುದೇ ಶೈ ಅಂದ್ರೆ ಯಾವ್ದು ಮಾತಾಡೋದಿರ್ಬೋದು, ಎಲ್ಲರ ಮುಂದೆ ಎಕ್ಸ್ಪೋಸ್ ಆಗೋದಿರ್ಬೋದು ತುಂಬಾ ಕಡಿಮೆ. ಬಟ್ ಈಗ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಕೌನ್ಸಿಲಿಂಗ್ ಕೆಲಸ ಮಾಡ್ತೀನಿ. ತುಂಬಾ ವೆರೈಟಿ ವೆರೈಟಿ ಏನ್ ಹೇಳ್ತೀವಿ, ಇಂಡಿಜಿನಿಯಸ್ ಒಂದು ಬೇರೆ ಬೇರೆ ರೀತಿಯ ಪೇಷಂಟ್ಸ್ ಇರ್ಬೋದು, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇರೋರ ಜೊತೆ ಕೆಲಸ ಮಾಡೋದ್ರಿಂದ ಸ್ವಲ್ಪ ಏನೋ ವಿಷಯಗಳನ್ನ ಕಲ್ತಿದ್ದೀನಿ. ಹಾಗಾಗಿ ಸಿನಿಮಾದಲ್ಲಿ ಕೂಡ ನನಗೆ ಅದು ಆ ಕ್ಯಾರೆಕ್ಟರ್ ಹೇಗೆ ರಿಯಲಿಸ್ಟಿಕ್ ಆಗಿರ್ಬೇಕು, ಯಾವ ತರ ಇರಬೇಕು. ನಾನು ತುಂಬಾ ಸಿನಿಮಾ ನೋಡ್ತೀನಿ, ನಾನು ಜಾಸ್ತಿ ಆಫ್ಬೀಟ್ ಸಿನಿಮಾ ಎಲ್ಲ ನೋಡ್ತೀನಿ. ನನ್ನ ಜೊತೆ ನಾನು ಹೋಗೋ ಥಿಯೇಟರ್ಗೆ ಎಲ್ಲ ಜನನೇ ಇರಲ್ಲ, ಅಂದ್ರೆ ಆ ತರ ಸಿನಿಮಾ ನೋಡಿ. ಬಟ್ ನಾನು ಕಮರ್ಷಿಯಲ್ ಸಿನಿಮಾನು ಕೂಡ ತುಂಬಾ ಇಷ್ಟಪಡೋ ಒಬ್ಬ ವ್ಯಕ್ತಿ. ಎಲ್ಲ ತರ ಸಿನಿಮಾ ನೋಡೋನು, ಎಲ್ಲ ಭಾಷೆ ಸಿನಿಮಾ ನೋಡ್ತೀನಿ. ಈ ಸಿನಿಮಾ ನನಗೆ ಗುರು ಸರ್ ಹೇಳ್ಬೇಕಾದ್ರೇನೆ ಹೇಳಿದ್ರ, ಹರೀಶ ವಯಸ್ಸು 36, ಇದ್ರಲ್ಲಿ ಯಾವುದೇ ಗ್ಲಾಮರಸ್ ಆಗಿರುವಂತ ಯಾವುದೇ ಹೀರೋ ಅಂತ ಹೇಳಿದ್ಮೇಲೆ ತುಂಬಾ ಗ್ಲಾಮರ್ ಆಗಿರ್ಬೇಕು, ಆ ತರ ಎಕ್ಸ್ಪೋಸ್ ಆಗ್ಬೇಕು, ಯಾವ ತರ ಇಲ್ಲ ಅಂತ ನಾನು ಹೇಳಿದೆ. ನನ್ನನ್ನು ನೀವು ಹೇಳ್ಬೇಕು ನನಗೆ ಗೊತ್ತಾಯ್ತು ಸರ್ ಯಾವ ತರ ಕ್ಯಾರೆಕ್ಟರ್ ಅಂತ. ಹಾಗೆ ಒಪ್ಕೊಂಡೆ, ತುಂಬಾ ಖುಷಿ ಆಯ್ತು. ಈ ಕ್ಯಾರೆಕ್ಟರ್ ಸಿಕ್ಕಿದ್ದು ಬಹಳ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಪರಂಪರೆ ಅಂತ ಹೇಳಿದ್ರೆ ಯಕ್ಷಗಾನ ಅಂದ್ರೆ ನನ್ನ ಅಜ್ಜವರು ಯಕ್ಷಗಾನ ಕಲಾವಿದರು, ಹೆಚ್ಚು ಕಡಿಮೆ ಒಂದು 50 ವರ್ಷ ಯಕ್ಷಗಾನ ಫೀಲ್ಡ್ ಅಲ್ಲಿ ಇದ್ದವರು. ಹಾಗಾಗಿ ನಾವು ಮನೆಯಲ್ಲಿ ತುಳು ಮಾತಾಡೋದಾದ್ರು ಕನ್ನಡದ ಬಗ್ಗೆ ಬಹಳ ಪ್ರೀತಿ ನಮ್ಗೆ. ಯಾಕಂತ ಹೇಳಿದ್ರೆ ನನ್ನ ಅಜ್ಜ ಕನ್ನಡ ಅಂತ ಹೇಳಿದ್ರೆ ಅದನ್ನ ತಿಂತಾರೆ, ಕನ್ನಡ ಅಂತ ಹೇಳಬೇಕು. ಆತ ನಮ್ಮಅಮ್ಮ ಕೂಡ ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ಕಾಸರಗೋಡಲ್ಲಿ ನನ್ಗನ್ಸುತ್ತೆ ತುಂಬಾ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ಕಾಸರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೋಡಿರ್ಬೋದು. ಹಾಗಾಗಿ ತುಂಬಾ ಜನ ಕಾಸರಗೋಡಿಂದ ಸಿನಿಮಾ ಫೀಲ್ಡ್ ಅಲ್ಲಿ, ನಿಮ್ ಗಣೇಶ್ ಕಾಸರಗೋಡು ಸರ್ ಇರ್ಬೋದು, ಪತ್ರಿಕಾ ಮಾಧ್ಯಮದವರು, ಅವರು ನಮ್ಮ ಊರಿನವರೇ, ಮಂಜೇಶ್ವರ ಗೋವಿಂದಪ್ಪಗಳಿರ್ಬೋದು. ಹಾಗಾಗಿ ಕನ್ನಡದ ಬಗ್ಗೆ ವಿಶಿಷ್ಟವಾದ ಒಲವು ಇರುವಂತ ಒಂದು ಜಾಗದಿಂದ ಸಿನಿಮಾದಲ್ಲಿ. ನನ್ನ ಹೆಸರು ಶ್ವೇತಾ ಅರೆಹೊಳೆ, ಭರತನಾಟ್ಯ ಮತ್ತು ರಂಗಭೂಮಿ ಕಲಾವಿದೆ ಮಂಗಳೂರಿಂದ. BA ಜರ್ನಲಿಸಂ ಮುಗಿಸಿ ಈಗ MA ಕನ್ನಡ ಮಾಡ್ತಾ ಇದ್ದೇನೆ. ಮೂವಿ ಬಗ್ಗೆ, ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಇದು ಸರ್ ಹೇಳಿದ್ರು, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾವು ರಂಗಭೂಮಿಯವರು ಎಲ್ಲಿ ಹೋದ್ರು ಏನ್ ಕಲೀಲಿಕ್ಕೆ ಸಿಗ್ತದೆ ಅಂತ ಕಾಯ್ತಾ ಇರ್ತೇವೆ. ಹಾಗೆ ಇದ್ರಲ್ಲೂ ನಂಗೆ ತುಂಬಾ ಕಲೀಲಿಕ್ಕೆ ಸಿಕ್ಕಿದೆ.
ಗುರು ಸರ್ ಹೇಳಿದಾಗೆ ಮೊದಲೇ ಪರಿಚಯದವರು ಸರ್. ನಮ್ಮ ಟೀಮ್, ನಾನು ನಂದಗೋಕುಲ ಡಾನ್ಸ್ ಅಂಡ್ ಥಿಯೇಟರ್ ಟೀಮ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಮಂಗಳೂರಲ್ಲಿ ಲಾಸ್ಟ್ 8 ಇಯರ್ಸ್ ಇಂದ. ಸೊ ನಮ್ಮ ಟೀಮ್ಗೆ ಮ್ಯೂಸಿಕ್ ಡೈರೆಕ್ಷನ್ ಎಲ್ಲ ಸರ್ ಕೆಲವದೆಲ್ಲ ವರ್ಕ್ ಮಾಡಿ ಕೊಟ್ಟಿದ್ರು. ಸೊ ಹೀಗೆ ಫಿಲ್ಮ್ ಅಲ್ಲಿ ಮಾಡ್ತೀಯ ಅಂತೆಲ್ಲ ಕೇಳಿದಾಗ ಖುಷಿ ಆಯ್ತು. ನಾನು ಯೋಚನೆ ಮಾಡಿರ್ಲಿಲ್ಲ ನಾನು ಫಿಲ್ಮ್ ಮಾಡ್ಬೋದು. ನಾನು ರಂಗಭೂಮಿ ಮತ್ತೆ ಭರತನಾಟ್ಯನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಕ್ಯಾಮರಾ ಹೇಗಾಗ್ಬೋದು ಹೆದರಿಕೆ ಎಲ್ಲ ಇತ್ತು, ಫಸ್ಟ್ ಯೋಚನೆ ಇತ್ತು. ಬಟ್ ಫಸ್ಟ್ ಡೇನೆ ಸರ್ ಗೈಡ್ ಮಾಡಿದ ರೀತಿಲಿ ತುಂಬಾ ಆರಾಮಾಗಿ ಮಾಡ್ಕೊಂಡು ಹೋದೆ. ಮತ್ತೆ ಹೇಗೆ ಕ್ಯಾರೆಕ್ಟರ್ ಕೇಳಿದ ನೀನೆ ಶ್ವೇತಾ ಕ್ಯಾರೆಕ್ಟರ್ ನೀನ್ ಹೇಗಿದ್ಯಾ ಹಾಗೆ ಮಾಡು ಅಂತ ಹೇಳಿದ್ರು. ಸೊ ನನ್ಗೆ ಅದು ಸ್ವಲ್ಪ ಕಂಫರ್ಟೇಬಲ್ ಆಯ್ತು. ಅದರಲ್ಲೂ ಭರತನಾಟ್ಯ ಕಲಾವಿದೆ, ತುಂಬಾ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಅಷ್ಟೇ. ಸೊ ವೃತ್ತಿಯಲ್ಲಿ ನಾನು ಆಕ್ಚುಲಿ ಎಲೆಕ್ಟ್ರಿಕಲ್ ಇಂಜಿನಿಯರು, ಜೊತೆಗೆ ಇದು ಒಂದು ಹವ್ಯಾಸ. ನಾನು ಕೂಡ ಒಂದು ಸಂಗೀತ ಹಾಡ್ತೇನೆ, ಅಂತ ದೊಡ್ಡ ಸಂಗೀತಗಾರ ಏನಲ್ಲ. ನೀವು ನೋಡಿದ್ರೆ ಒಂದು ಲವ್ ಸಾಂಗ್ ಏನ್ ನೋಡಿದ್ರೆ ಅದನ್ನ ನಾನೇ ಹಾಡಿರೋದು ಈ ಮೂವಿಯಲ್ಲಿ. ನನ್ನ ಮ್ಯೂಸಿಕ್ ಮೇಟ್ ನನ್ನ ಗುರುರಾಜ್ ಅವರ ಒಂದು ಅಭಿಲಾಷೆ, ಅವರಿಗೆ ತುಂಬಾ ಒಂದು 15 ವರ್ಷದ ಹಳೆ ಒಂದು ಬಾಂಧವ್ಯ. ಅವ್ರು ನನಗೆ ಇಲ್ಲ ನೀವೊಂದು ಹಾಡಲೇಬೇಕು ಈ ಫಿಲ್ಮ್ಗೆ. ಚಿತ್ರ ಮಾಡಬೇಕು ಅಂದ್ರೆ ಹೇಳೋದಕ್ಕೆ ತುಂಬಾನೇ ಇದೆ, ಆದ್ರೆ ಸಮಯದ ಮಿತಿ ಇರೋದ್ರಿಂದ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳ್ತೀನಿ ಚಿಕ್ಕದಾಗಿ. ನನ್ನ ಸ್ನೇಹಿತರು ಏನಿದ್ದಾರೆ ಇಲ್ಲಿ, ತ್ರಿಲೋಕ್ ಮತ್ತೆ ಚಕ್ರಧರ್ ರೆಡ್ಡಿ, ಇವರು ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಇವರು ಬಿಹಾರದವರು, ಇವರು ಆಂಧ್ರದವರು. ಸೊ ತೆಲುಗು ಮತ್ತೆ ಬಿಹಾರದವರು ಸೇರ್ಕೊಂಡು ನನ್ನ ಜೊತೆ ಕನ್ನಡ ಮೂವಿ ಮಾಡ್ಲಿಕ್ಕೆ ಕೈ ಜೋಡಿಸಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ಚಪ್ಪಾಳೆ ತಟ್ಟಬೇಕು, ನಿಮ್ಮೆಲ್ಲರ ಚಪ್ಪಾಳೆ. ಯಾಕೆಂದ್ರೆ ಇವತ್ತಿನ ಕಾಲದ ನಮ್ಮ ಕನ್ನಡದ ಕರ್ನಾಟಕದ ಇರೋರೇ ಕನ್ನಡನ ಉಳಿಸ್ಬೇಕು ಅಂದ್ರೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇರುವಾಗ ಈಗ ಬೇರೆ ರಾಜ್ಯದವರು ನನ್ನ ಜೊತೆ ಕೈ ಜೋಡಿಸ್ಬಿಟ್ಟು, ನಮ್ಮ ಡೈರೆಕ್ಟರ್ಗೂ ಕೂಡ ನಾವು ಅವ್ರು ಏನ್ ಮಾಡ್ತೀನಿ ಅಂದ್ರು ಏನ್ ಯಾವುದೇ ರೀತಿಲಿ ಕಲೆಗೆ ನಾವು ಗೌರವ ಕೊಡ್ಲೇಬೇಕು, ನೀವು ಮಾಡಿ ಮುಂದುವರಿ, ನಾವು ನಿಮ್ಗೆ ಸಹಾಯವನ್ನು ಸಪೋರ್ಟ್ ಅನ್ನು ಕೊಡ್ತೇವೆ ಅಂತ ಹೇಳಿ ಈ ಮೂವಿಗೆ ನಾವು ಕೈ ಜೋಡಿಸಿದ್ದೇವೆ. ಸದ್ಯಕ್ಕೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ, ಅದರದ ಇನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಏನೆಲ್ಲ ತುಣುಕುಗಳಿರ್ಬೋದು, ಅದರದ ಟ್ರೈಲರ್ಸ್ ಇರ್ಬೋದು, ಟೀಸರ್ ಇರ್ಬೋದು, ಎಲ್ಲ ರಿಲೀಸ್ ಮಾಡ್ತಾ ಹೋಗ್ತೇವೆ. ಹಾಡುಗಳನ್ನು ನೀವೆಲ್ಲ ನೋಡಿದ್ದೀರಾ, ನಿಮ್ಗೆ ಸ್ವಲ್ಪ ಅನ್ಸಿರ್ಬೋದು ಹಾಡಿನ ನೋಡುವಾಗ, ಮೂವಿನ ನೋಡ್ಬೇಕು ಅಂತ ನಮ್ಮ ಒಂದು ಎಲ್ಲರಿಗೂ ಉತ್ತೇಜನ ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಡ್ತೇನೆ. ನಮ್ಮ ಹೆಸರು ತ್ರಿಲೋಕ್ ಝಾ, ನಾವು ಬಿಹಾರಿಂದ. ಬಟ್ ಇಲ್ಲಿ ಸ್ವಲ್ಪ ಇದು ಬಿಸ್ನೆಸ್ ಮಾಡ್ತಾ ಇದ್ದೇವೆ, ಈವೆಂಟ್ ಕೊರು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ಗೆ. ಆಕ್ಚುಲಿ ನಮಗೆ ಜಾಸ್ತಿ ಕನ್ನಡ ಗೊತ್ತಾಗಿಲ್ಲ, ಒಂದು ಫಸ್ಟ್ ಟೈಮ್ ಐ ಆಮ್ ಫೇಸಿಂಗ್ ದ ಮೀಡಿಯಾ ಇನ್ಕ್ಲೂಡಿಂಗ್ ದ ಮೈಕ್. ಸೊ ಐ ಆಮ್ ನಾಟ್ ಮಚ್ ಕಂಫರ್ಟೇಬಲ್ ಟು ಟಾಕ್ ವಿತ್ ದ ಫ್ರೀಕ್ವೆಂಟ್ಲಿ. ಆ್ಯಂಡ್ ಜಸ್ಟ್ ಒನ್ಸ್ ಮೈ ಫ್ರೆಂಡ್ ಕೇಮ್ ಟು ಮೀ ಆ್ಯಂಡ್ ಹಿ ಟೋಲ್ಡ್ ದಟ್ ದಿಸ್ ಈಸ್ ದ ಥಿಂಗ್ಸ್ ವಿ ಹ್ಯಾವ್ ಟು ಮೇಕ್. ಹಿ ಡಿಂಟ್ ಆಸ್ಕ್ ಮೀ ಯು ಆರ್ ಕಮಿಂಗ್ ಆರ್ ನಾಟ್, ಯು ಆರ್ ಕಮಿಂಗ್ ವಿತ್ ಮೀ ಆ್ಯಂಡ್ ವಿ ಆರ್ ಡೂಯಿಂಗ್ ದ್ಯಾಟ್, ವಿಲ್ ಗೋ ಆ್ಯಂಡ್ ಸೀ ದ ಸ್ಟೋರಿ. ಸೊ ವಿನ್ ಟು ದ ಮ್ಯಾಂಗ್ಳೂರ್ ಟು ದ ಅವರ್ ಡೈರೆಕ್ಟರ್ ಆ್ಯಂಡ್ ಹಿ ಟೋಲ್ಡ್ ಮೀ ಇಂಟೈರ್ ಆಫ್ ದ ಸ್ಟೋರಿ. ದಟ್ ಟೈಮ್ ಇಟ್ ಸೆಲ್ಫ್ ಐ ಡಿಸೈಡೆಡ್ ಐಲ್ ಗೋ. ಸಾರ್ ಬಂದಿದ್ರ ನನ್ನ ಹತ್ರ, ಸೊ ಕಂಟೆಂಟ್ ಹೇಳಿದ್ರು. ಸೊ ಕಂಟೆಂಟ್ ಆದ್ಮೇಲೆ ನನಗೂ ಇಷ್ಟಪಟ್ಟಿದ್ದು ಕಂಟೆಂಟ್, ಆದ್ಮೇಲೆ ಡಿಸೈಡ್ ಮಾಡ್ಕೊಂಡು ಅವನ ಹತ್ರ ಹೋಗಿ ಅವನ ಜೊತೆ ಇದೆಲ್ಲ ಆಗ್ಬೇಕಂತ ಮಾಡಿದ್ದೀನಿ. ನನ್ಗೆ ಅಷ್ಟು ಕನ್ನಡ ಬರಲಿಲ್ಲ. ಇದು ಏನು ಹೆಸರು? ಚಕ್ರಧರ್ ರೆಡ್ಡಿ. ಸೊ ಮೂವಿ ಬಾಗಾ ವಚ್ಚಿ, ಆಸ್ ಪರ್ ಮೈ ಕನ್ಸರ್ನ್ ಇಟ್ಸ್ ಟೂ ಗುಡ್. ಸೊ ದಟ್ಸ್ ಇಟ್. ಒಂದು ಕನ್ನಡ ಸಿನಿಮಾನ ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಬಟ್ ತುಂಬಾ ಟೈಮ್ ಆದ್ಮೇಲೆ ಮಲ್ಟಿ ಲ್ಯಾಂಗ್ವೇಜ್ ಪ್ರೊಡ್ಯೂಸರ್ಸ್ ಒಂದು ಕನ್ನಡ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಒಂದು ಪ್ರೌಡ್ ಮೂಮೆಂಟ್ ಫಾರ್ ದ ಕನ್ನಡ ಇಂಡಸ್ಟ್ರಿ ಸರ್. ಸೊ ಆನ್ ಬಿಹಾಫ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಿ ವೆಲ್ಕಮ್ ಯು ಆಲ್ ಸರ್. ಆ್ಯಂಡ್ ಫಸ್ಟ್ ಟೈಮ್ ಮ್ಯೂಸಿಕ್ನ ಕೇಳಿದಾಗ, ಪುನೀತ್ ಸರ್ ನೋಡಿದಾಗಲೇ ತುಂಬ ಇಮೋಷ್ನಲ್ ಆಗಿಬಿಟ್ಟೆ. ಸೊ ಆ್ಯಂಡ್ ಈ ಸಾಂಗ್ನ ತಗೊಳ್ಳೇಬೇಕು ಆಟ್ ಎನಿ ಕಾಸ್ಟ್. ಆ್ಯಂಡ್ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಪ್ರಮೋಟ್ ದಿಸ್ ಸಾಂಗ್ ಅಂತ ಹೇಳಿ, ಆ್ಯಂಡ್ ಒನ್ ಆಫ್ ಹಿಸ್ ಲಾಸ್ಟ್ ಫ್ಯೂ ಸಾಂಗ್ಸ್ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಹಾಡನ್ನ ಕೊಟ್ಟಿದ್ದೀರ ಸರ್, ಆ್ಯಂಡ್ ವೆರಿ ಲಕ್ಕಿ ದಟ್ ಒನ್ ಆಫ್ ದ ಲಾಸ್ಟ್ ಫ್ಯೂ ಸಾಂಗ್ಸ್ ಆಫ್ ಪುನೀತ್ ಸರ್ ಇಸ್ ವಿತ್ ಅಸ್. ಆ್ಯಂಡ್ ದೇವ್ರದ್ದು ಒಳ್ಳೇದು ಮಾಡಲಿ ಸರ್. ಆ್ಯಂಡ್ ವಿ ಬ್ಲೆಸ್ ದಟ್ ದಿ ಎಂಟೈರ್ ಇಂಡಸ್ಟ್ರಿ ಸರ್, ಪ್ರೊಡ್ಯೂಸರ್ಸ್ಗಳು
and hero heroine everyone sir that sir especially the producer sir that ide tara olle olle picture na maartta iri and we hope to see much more bigger films coming out of your banner sir and wishing all entire team all the best sir thank you.